ನಿಮ್ಮ ಕರೆಂಟ್ ಬಿಲ್ ಅಲ್ಲಿ 90% ಹಣನ ಮೈನಸ್ ಮಾಡಿ ಕೇವಲ 10% ಕಟ್ಟು ಹಾಗ ಮಾಡಬಹುದು ನಿಮ್ಮ ಬಿಲ್ 300 ಇದ್ರೂ ಆಯ್ತು 3000 ಇದ್ರೂ ಆಯ್ತು 2000 ಇದ್ರೂ ಆಯ್ತು ಇದು ಸಾಧ್ಯನಾ ಅಂತ ಕೇಳೋರಿಗೆ ಖಂಡಿತವಾಗ್ಲೂ ಇದು ಸಾಧ್ಯ ಇದೆ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಯಾವ ರೀತಿ ನೀವು ನಿಮ್ಮ ಕರೆಂಟ್ ಬಿಲ್ ನ 90% ಕಡಿಮೆ ಮಾಡ್ಕೊಳ್ಳಬಹುದು ಅನ್ನೋದು ಗೊತ್ತಾಗುತ್ತೆ ಸೋ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೀಡಂ ಮನಿ ಕ್ರೆಡಿಟ್ ಚಾನೆಲ್ ನಾನು ನಿಮ್ಮ ಸೋನು नोटिफिकेशन मोदी सो नम देश ओवरऑल कन्सिडर करेंट कंजप्शन बहुत जास्ती आगे अंद्रे मोदल कंजप्शन 20 वर्ष हाकद्रे 3x अंद्रे जास्ती आगे करेंट कंजप्शन सो कंजम्पशन जास्ती आगे अंद तक ना टारीफ बेताड़ो इनफ्लेशन बेताड़ो इनफ्लेशन बंद 6.6% नम करे जोतली टारीफ अंद तक ऐन टारीफ अल नम करे चार्जस् अरे वो यूनिट के इष्टु हण अंत हेल्ती अद्वन टारीफ अंत करियल सो वन यूनिट इज ईक्वल टू सो एंड सो बहुश 8 रूपये अंत सो वो यूनिट के 8 रूपये अब टारीफ आगते सो ना टारीफ अंत बिल नोडिर्ती 100 यूनिट्स वर्गू 4 रूपाय 100 यूनिट मेले इष्ट यूनिट्स वर्गू 7 रूपाय नानु रेट्स न उदाहरण हेल्ता आदरे आया राज्य टारिफ बेरे बेरे प्रति जगदल्लि अदु चेंजस् कूड आगुत्ते सो नानु ई वीडियोदल्लि मुख्यवागि एनु हेल्तीनि अंत हेळिदे 90% निम्म करेंट बिल कट्टो हागिल्ल हाग माडबहुदु 10% मात्र कट्टबेकु अंत हेळिदे सो हेगे आफ् कोर्स फस्ट ऐडिया एल्लरिगू इष्ट आगल्ल ಯಾಕಂದ್ರೆ ಅದಾಗದೆ ಇರೋ ಕೆಲಸ ಬಟ್ ಸ್ಟಿಲ್ ಆಪ್ಷನ್ ಹೇಳ್ತೀನಿ ನಾವು ಯೂಸೇಜ್ ನ ಕಡಿಮೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಬಿಲ್ಸ್ 3000 ರೂಪಾಯಿಂದ 300 ರೂಪಾಯಿಗೆ ಬರುತ್ತೆ ಆದ್ರೆ ಇಮೇಜಿನ್ ಮಾಡ್ಕೊಳ್ಳಿ ಮನೆಯಲ್ಲಿ ಎಸಿ ಇದೆ ಅಂತಂದ್ರೆ ನಾವು ಎಸಿ ಹಾಕದೇ ಇರ್ತೀವ ಟಿವಿ ಇದೆ ಅಂತಂದ್ರೆ ಟಿವಿ ಹಾಕದೇ ಇರ್ತೀವ ಪ್ರತಿಯೊಂದನ್ನು ನೆಸೆಸಿಟಿ ಇರ್ಲಿ ಬಿಡ್ಲಿ ಸುಮ್ಮನೆ ಆನ್ ಮಾಡಿ ಬಿಟ್ಬಿಡ್ತೀವಿ ಸೋ ಈ ರೀತಿಯಲ್ಲಿ ನಮಗೆ ಯೂಸೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಲ್ ಜಾಸ್ತಿ ಬರ್ತಾ ಹೋಗುತ್ತೆ ಬಟ್ ಯಸ್ ಈ ಫಸ್ಟ್ ಐಡಿಯಾ ವರ್ಕ್ ಆಗೋದಿಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಸೋ ಅದೇ ಸೆಕೆಂಡ್ ಐಡಿಯಾ ಏನಿದೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಇದನ್ನ ಯೋಚನೆ ಮಾಡಿದ್ರೆ ಪ್ಲಾನ್ ಮಾಡಬಹುದು ಈ ಒಂದು ಐಡಿಯಾ ಪ್ರಕಾರ ನಿಮ್ಮ ಕರೆಂಟ್ ಬಿಲ್ 90% ಅಷ್ಟು ನಿಮಗೆ ಹಣವನ್ನ ಸೇವ್ ಮಾಡ್ಕೊಡುತ್ತೆ ಅದೇ ಈ ವಿಡಿಯೋದ ಮೇನ್ ಟಾಪಿಕ್ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಸೋ ಈ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ನ ನೀವೇನಾದರೂ ನಿಮ್ಮ ಮನೆಗೆ ಹಾಕಿಸ್ಕೊಂಡ್ರಿ ಅಂತಂದ್ರೆ ನಿಮ್ಮ ಈ ಒಂದು ಕರೆಂಟ್ ಬಿಲ್ ಸಮಸ್ಯೆ ಏನಿದೆ ಅದು ಹೋಗುತ್ತೆ ಜೊತೆಲಿ ಇದನ್ನ ಹಾಕಿಸೋದ್ರಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ ಆಡಿಂಗ್ ಆನ್ ಟು ಇಟ್ ಸರ್ಕಾರದಿಂದ ನಮಗೆ ಸಬ್ಸಿಡಿ ಕೂಡ ಸಿಗುತ್ತೆ ಅಪ್ ಟು 40% सो ई सोलार प्यानल हेगे वर्क आगते ना मोदलु तिळ्कोण वीडियोद लास्ट अल्ली नानु निमगे याव रीति सब्सिडिगे अप्लाई माडबेकु अन्नोदन्न तोरिस्तीनि सो स्किप माडदे नोडि ई वीडियोदल्ली प्रति ओंदु क्षण निमगे इंपार्टेंट आगिरुत्ते सो ई सोलार रूफ टॉप सिस्टम हेगे वर्क माडुत्ते अन्नोदन्न नावु तिळ्कोण सो नावु नम्म मनेय महडि मेले अंद्रे रूफ टॉप अल्ली एनु सोलार प्यानल्स न हाकिसिर्तीवि सूर्यन किरणगळु डैरेक्ट आगि अदर मेले बिद्दु सोलार एनर्जी न प्रोड्यूस माडुत्ते आ सोलार एनर्जी ನಮ್ಮ ಮನೆಯಲ್ಲಿ ಇರತಕ್ಕಂತಹ ಎಸಿ ಫ್ರಿಡ್ಜ್ ಟಿವಿ ಫ್ಯಾನ್ ಲೈಟ್ ಎಲ್ಲವೂ ಕೆಲಸ ಮಾಡುತ್ತೆ ಆಡಿಂಗ್ ಆನ್ ಟು ದಿಸ್ ನಾವೇನಾದರೂ ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ ನ ಹಾಕಿಸಿದ್ವಿ ಅಂತಂದ್ರೆ ದಿನ ಬಳಕೆಗೆ ನಮ್ಮ ಮನೆಗೆ ಎಷ್ಟು ಕರೆಂಟ್ ಬೇಕೋ ಅಷ್ಟು ಕರೆಂಟ್ ಕನ್ಸ್ಯೂಮ್ ಆದ ನಂತರ ಏನು ಎಕ್ಸೆಸ್ ಕರೆಂಟ್ ಪ್ರೊಡ್ಯೂಸ್ ಆಗಿರುತ್ತೆ ಎಕ್ಸೆಸ್ ಏನ್ ಕರೆಂಟ್ ಇರುತ್ತೆ ಅದನ್ನ ನಾವು ಸರ್ಕಾರಕ್ಕೆ ನೀಡಬಹುದು ಸೋ ಸರ್ಕಾರಕ್ಕೆ ಇದನ್ನ ನೀಡೋದ್ರಿಂದ ನಮಗೆ ಹಣ ಕೂಡ ಬರುತ್ತೆ ಜೊತೆಲಿ ಇಲ್ಲಿ ಏನು ನಮ್ಮ ಬಿಲ್ ಸೇವ್ ಆಗ್ತಿದೆ ಅಂದ್ರೆ ನಮ್ಮ ದಿನ ಬಳಕೆಯ ಕರೆಂಟ್ ನ ನಾವೇ ಪ್ರೊಡ್ಯೂಸ್ ಮಾಡ್ಕೊಳ್ತಾ ಇದೀವಿ ಸೋ ಕರೆಂಟ್ ಬಿಲ್ ಸೇವ್ ಆಗ್ತಾ ಇದೆ ಆಡಿಂಗ್ ಆನ್ ಟು ದಿಸ್ ಸರ್ಕಾರಕ್ಕೆ ಕೂಡ ನಾವು ಮಾರಾಟ ಮಾಡ್ತಾ ಇದೀವಿ ಸೋ ಹಣ ಬರ್ತಾ ಇದೆ ಸೋ ಇಲ್ಲಿ ಜೀರೋ ಬಿಲ್ ಪ್ಲಸ್ ನಮಗೆ ಹಣ ದುಡಿಯುವಂತಹ ಒಂದು ಸೋರ್ಸ್ ಇದಾಗಿರುತ್ತೆ ಆದರೆ ಎಸ್ ಇಲ್ಲಿ ಇಂಪಾರ್ಟೆಂಟ್ ಏನು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಏನಕ್ಕೆ ಇನ್ವೆಸ್ಟ್ಮೆಂಟ್ ಈ ಒಂದು ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ನ ನಾನು ಅಲ್ಲಿ ಸೆಟ್ ಅಪ್ ಮಾಡಿಸೋದಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಈ ಇನ್ವೆಸ್ಟ್ಮೆಂಟ್ ನನಗೆ 3ರಿಂದ 4 ವರ್ಷದೊಳಗೆ ನಾನು ವಾಪಸ್ ತಕ್ಕೊಳ್ಳಬಹುದು ಅದು ಹೇಗೆ ಅಂತ ನಾನು ಹೇಳ್ತೀನಿ ಜೊತೆಲಿ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಇಲ್ಲಿ ಇದನ್ನ ನೆನಪಿಟ್ಕೊಳ್ಳಿ ನಮಗೆ ಇಲ್ಲಿ 3 ರೀತಿಯಾದಂತಹ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಬರುತ್ತೆ ಒಂದು ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ ಎರಡನೇದು ಆಫ್ ಗ್ರಿಡ್ ಸೋಲಾರ್ ಸಿಸ್ಟಮ್ ಮೂರನೇದು ಹೈಬ್ರಿಡ್ ಸೋಲಾರ್ ಸಿಸ್ಟಮ್
ಸೊ ಈ ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ ಏನಿದೆ ಇದು ವೆಚ್ಚ ಕೂಡ ಕಡಿಮೆ ಆಗುತ್ತೆ ಅಂದ್ರೆ ನಾನು ಇನ್ಸ್ಟಾಲ್ ಮಾಡಿಸಬೇಕಂದ್ರೆ ಜೊತೆಲಿ ಸಬ್ಸಿಡಿ ಅಂತ ಏನು ಹೇಳ್ತಾ ಇದೀನಿ ಸಬ್ಸಿಡಿ ಇರೋದು ಕೇವಲ ಇದು ಒಂದಕ್ಕೆ ಮಿಕ್ಕಿದ ಏನು ಎರಡು ಇದೆ ಇದಕ್ಕೆ ಸಬ್ಸಿಡಿ ಇಲ್ಲ ಕೇವಲ ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ ಗೆ ಮಾತ್ರ ನಮಗೆ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಸೊ ಈ ಗ್ರಿಡ್ ಅಂದ್ರೆ ಏನು ವ್ಯವಸ್ಥೆ ಕರೆಂಟ್ ಪೋಲ್ಸ್ ವೈರ್ಸ್ ಸರ್ಕಾರ ನಮಗೆ ಏನು ಒಂದು ಕರೆಂಟ್ ನ ತಲುಪಿಸೋದಕ್ಕೆ ಅಂತ ಒಂದು ಮಾಧ್ಯಮವನ್ನ ಮಾಡ್ಕೊಂಡಿರುತ್ತೆ ಅದನ್ನ ನಾವು ಗ್ರಿಡ್ ಅಂತ ಹೇಳ್ತೀವಿ ನಮ್ಮ ಮನೆಗೆ ಸರ್ಕಾರ ನೀಡುವ ಕರೆಂಟ್ ಕೂಡ ಇಲ್ಲಿ ಕನೆಕ್ಟ್ ಆಗಿರುತ್ತೆ ಪ್ಲಸ್ ನಮ್ಮ ಈ ಸೋಲಾರ್ ಸಿಸ್ಟಮ್ ಪ್ಯಾನೆಲ್ಸ್ ಕೂಡ ಇಲ್ಲಿ ಕನೆಕ್ಟ್ ಆಗಿರುತ್ತೆ ಸೋ ಎರಡು ಕೂಡ ಇದರಲ್ಲಿ ಆಡ್ ಆಗಿರುತ್ತೆ ಸೋ ಇಲ್ಲಿ ಸೋಲಾರ್ ಸಿಸ್ಟಮ್ ಇದೆ ಸರ್ಕಾರ ನೀಡಿರತಕ್ಕಂತ ಕರೆಂಟ್ ಕೂಡ ಇದೆ ಎರಡು ಇದ್ದಾಗ ಯಾವ ರೀತಿ ವರ್ಕ್ ಆಗುತ್ತೆ ನಮ್ಮ ಮನೆಯ ಮೇಲೆ ಸೋಲಾರ್ ಪ್ಯಾನೆಲ್ಸ್ ಹಾಕಿರ್ತೀವಿ ಈಗಾಗಲೇ ಹೇಳಿದ ಹಾಗೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಅದರ ಮೇಲೆ ಬಿದ್ದ ತಕ್ಷಣ ಸೋಲಾರ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಆ ಸೋಲಾರ್ ಎನರ್ಜಿನ ಸೋಲಾರ್ ಪ್ಯಾನೆಲ್ಸ್ ಡಿಸಿ ಕರೆಂಟ್ ಗೆ ಕನ್ವರ್ಟ್ ಮಾಡುತ್ತೆ ಆ ಡಿಸಿ ಕರೆಂಟ್ ಡೈರೆಕ್ಟ್ ಆಗಿ ಇನ್ವರ್ಟರ್ ಗೆ ಬರುತ್ತೆ ಅಲ್ಲಿ ಡಿಸಿ ಕರೆಂಟ್ ಇಂದ ಎಸಿ ಕರೆಂಟ್ ಗೆ ಕನ್ವರ್ಟ್ ಆಗುತ್ತೆ ಸೋ ಈ ಎಸಿ ಕರೆಂಟ್ ನ ಸಹಾಯದಿಂದ ಲೈಟ್ಸ್ ಆಗಿರಬಹುದು ಅಥವಾ ಎಸಿ ಆಗಿರಬಹುದು ಪ್ರತಿಯೊಂದು ರನ್ ಆಗುತ್ತೆ ಸೋ ನಮ್ಮ ಮನೆ ಬಳಕೆಯ ಒಂದು ಕರೆಂಟ್ ಯೂಸೇಜ್ ಆದ ನಂತರ ಎಕ್ಸೆಸ್ ಕರೆಂಟ್ ಏನು ನಾವು ಸೇವ್ ಮಾಡಿರ್ತೀವಿ ಆ ಕರೆಂಟ್ ನ ನಾವು ಸರ್ಕಾರಕ್ಕೆ ನೀಡಬಹುದು ಸರ್ಕಾರ ನಮಗೆ ಇದರ ಬದಲಿಗೆ ಹಣವನ್ನ ನೀಡುತ್ತೆ ಸೋ ಯಾವ ರೀತಿ ನಮಗೆ ಈ ಒಂದು ಬಿಲ್ ಜನರೇಟ್ ಆಗುತ್ತೆ ಉದಾಹರಣೆಗೆ ಸೋಲಾರ್ ಕೆಲಸ ಮಾಡ್ತಿಲ್ಲ ಅಂತ ಇಟ್ಕೊಳ್ಳಿ ಅಥವಾ ಹೆವಿ ಮಳೆ ಬರ್ತಾ ಇದೆ ಸೋ ನಾವು ಕರೆಂಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸೋ ಇಂಥ ಟೈಮ್ ಅಲ್ಲಿ ಸರ್ಕಾರದಿಂದ ನಮಗೆ ಕರೆಂಟ್ ಸಿಗುತ್ತೆ ಅಂದ್ರೆ ಏನು ನಮ್ಮ ಹತ್ರ ಈಗ ಆಲ್ರೆಡಿ ಕನೆಕ್ಷನ್ ಇದೆ ನಮಗೆ ಸರ್ಕಾರದಿಂದ ಆ ಒಂದು ಕರೆಂಟ್ ನಮ್ಮ ಮನೆಯ ದಿನ ಬಳಕೆಗೆ ಪ್ರೊವೈಡ್ ಆಗುತ್ತೆ ಸೊ ಸರ್ಕಾರದಿಂದ ನಾವು ಅವರು ಕೊಟ್ಟಂತಹ ಒಂದು ಕರೆಂಟ್ ನ ಏನು ಯೂಸ್ ಮಾಡ್ತೀವಿ ಆ ಕರೆಂಟ್ ನ ಯೂಸ್ ಮಾಡಿರಷ್ಟು ಯೂನಿಟ್ಸ್ ಆಗಿರ್ಬೋದು ಮೈನಸ್ ನಾವು ಏನು ಸರ್ಕಾರಕ್ಕೆ ಒಂದು ಕರೆಂಟ್ ನ ಕೊಟ್ಟಿರ್ತೀವಿ ನಮ್ಮ ಸೋಲಾರ್ ಸರಿಯಾಗಿ ವರ್ಕ್ ಮಾಡಬೇಕಾದ್ರೆ ಸೊ ಅದು ಅದನ್ನ ಮೈನಸ್ ಮಾಡಿ ಏನು ಮಿಕ್ಕಿರುತ್ತೋ ಆ ಒಂದು ಬಿಲ್ ನ ನಾವು ಕಟ್ಟಬೇಕಾಗುತ್ತೆ ಉದಾಹರಣೆಗೆ ನಾನು ಸರ್ಕಾರಕ್ಕೆ 10 ಯೂನಿಟ್ ನ ನೀಡಿದ್ದೀನಿ ಕರೆಂಟ್ ನ ಓಕೆನಾ ಸೊ ನಾನು ನನ್ನ ಸೋಲಾರ್ ಕೆಲಸ ಮಾಡ್ತಾ ಇಲ್ಲ ಅಂತ 9 ಯೂನಿಟ್ ನ ಯೂಸ್ ಮಾಡಿದ್ದೀನಿ ಸೊ ಇಲ್ಲಿ ಡಿಫ್ರೆನ್ಸ್ ಆಫ್ ಯೂನಿಟ್ ಎಷ್ಟಿದೆ 1 ಯೂನಿಟ್ ಸೊ 1 ಯೂನಿಟ್ ನ ಬಿಲ್ ಏನಿರುತ್ತೆ ಅದನ್ನ ನಾನು ಸರ್ಕಾರಕ್ಕೆ ಕಟ್ಕೊಡ್ಬೇಕಾಗತ್ತೆ ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಂದ್ರೆ ರೇಟ್ ಡಿಫ್ರೆನ್ಸ್ ಕೂಡ ಇರುತ್ತೆ ಅಂದ್ರೆ ನಾನು ಸರ್ಕಾರದ ಕರೆಂಟ್ ಅನ್ನ ಯೂಸ್ ಮಾಡ್ತೀನಿ ಅಂತಂದ್ರೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ 5 ರೂಪಾಯಿ ಪರ್ ಯೂನಿಟ್ ನಾನು ಕಟ್ಕೊಡ್ಬೇಕಾಗತ್ತೆ ಆದ್ರೆ ನಾನು ಸರ್ಕಾರಕ್ಕೆ ಕೊಡುವಂತಹ ಕರೆಂಟ್ಗೆ 4 ರೂಪಾಯಿ ಮಾತ್ರ ನನಗೆ ಸರ್ಕಾರ ನೀಡುತ್ತೆ ಸೊ ಈ ಒಂದು ರೇಟ್ ಡಿಫ್ರೆನ್ಸ್ ಕೂಡ ಏನಿರುತ್ತೆ ಈ ರೇಟ್ ಡಿಫ್ರೆನ್ಸ್ ಜೊತೆಲಿ ಆ ಯೂನಿಟ್ ಏನ್ ಕನ್ಸಂಪ್ಷನ್ ಇರುತ್ತೆ ಅದನ್ನ ಸೇರಿಸಿ ನಾವು ಅವ್ರಿಗೆ ಹಣವನ್ನ ಕಟ್ಕೊಡ್ಬೇಕಾಗತ್ತೆ ಸೊ ನಾವೇನಾದ್ರೂ ನಾರ್ಮಲ್ ಕರೆಂಟ್ ಬಿಲ್ಸ್ಗೆ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಹಣ ಏನ್ ಹೇಳ್ತಾ ಇದ್ದೀನಿ ನಾನು ಇದು ಬಹಳ ಕಡಿಮೆನೆ ಬೀಳುತ್ತೆ ಅಕಸ್ಮಾತ್ ನಾನೇನಾದ್ರೂ ಈ ಒಂದು ಸೋಲಾರ್ ಸಿಸ್ಟಮ್ ನ ಹಾಕ್ಸಿ ಸರ್ಕಾರದಿಂದ 1 ಯೂನಿಟ್ ನಾನು ಯೂಸ್ ಮಾಡಲಿಲ್ಲ ಅಂತಂದ್ರೆ ನನ್ನ ಕರೆಂಟ್ ಬಿಲ್ ಎಷ್ಟು 0 ಅಂದ್ರೆ 0 ಕಟ್ಟಬೇಕು ನಾನು ಯಾವುದೇ ಹಣವನ್ನ ಕಟ್ಟುವಂತಹ ಅವಶ್ಯಕತೆ ಇಲ್ಲ ಬಟ್ ಯಸ್ ಅಕಸ್ಮಾತ್ ನಾನು ಸರ್ಕಾರದ ಕರೆಂಟ್ ನ ಯೂಸ್ ಮಾಡುವಂತಹ ಪರಿಸ್ಥಿತಿ ಬಂದ್ರೆ ಅಲ್ಲಿ ಒಂದು ಸಣ್ಣ ಅಮೌಂಟ್ ನ ನಾನು ಕಟ್ಟಬೇಕಾಗುತ್ತೆ ಸೊ ಎರಡನೇ ಸೋಲಾರ್ ಸಿಸ್ಟಮ್ ಯಾವುದು ಆಫ್ ಗ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಸೊ ಇದು ಹೇಗೆ ವರ್ಕ್ ಆಗುತ್ತೆ ಇಲ್ಲಿ ಗ್ರಿಡ್ಸ್ ಇರೋದಿಲ್ಲ ಕೇವಲ ಬ್ಯಾಟರಿ ಇರುತ್ತೆ ಸೊ ಸೇಮ್ ಪ್ರೋಸೆಸ್ ಇನ್ವರ್ಟರ್ ಡಿಸಿ ಕರೆಂಟ್ ನ ಎಸಿ ಕರೆಂಟ್ ಗೆ ಕನ್ವರ್ಟ್ ಮಾಡುತ್ತೆ ಈ ಎಸಿ ಕರೆಂಟ್ ಇಂದ ಲೈಟ್ಸ್ ಫ್ಯಾನ್ಸ್ ಎಲ್ಲವೂ ಕೂಡ ರನ್ ಆಗುತ್ತೆ ಏನೇ ಎಕ್ಸ್ಟ್ರಾ ಯೂನಿಟ್ಸ್ ಜನರೇಟ್ ಆಗಿದ್ರು ಕೂಡ ಅದು ಬ್ಯಾಟ್ರಿಲಿ ಸ್ಟೋರ್ ಆಗಿರುತ್ತೆ ನಂತರ ನಾವು ಅದನ್ನ ಯೂಸ್ ಮಾಡಬಹುದು ಮೂರನೇ ಸೋಲಾರ್ ಸಿಸ್ಟಮ್ ಯಾವುದು ಹೈಬ್ರಿಡ್ ಹೈಬ್ರಿಡ್ ಅಲ್ಲಿ ಎರಡು ಇರುತ್ತೆ ಗ್ರಿಡ್ ಕೂಡ ಕನೆಕ್ಟ್ ಆಗಿರುತ್ತೆ ಬ್ಯಾಟ್ರಿ ಕೂಡ ಕನೆಕ್ಟ್ ಆಗಿರುತ್ತೆ ನಾವು ಗ್ರಿಡ್ ನ ಆಫ್ ಮಾಡಿದ್ರೆ ಬ್ಯಾಟ್ರಿ ಫುಲ್ ಆಗುತ್ತೆ ಗ್ರಿಡ್ ನ ಆನ್ ಮಾಡಿದ್ರೆ ನಮ್ಮ ಎಕ್ಸಸ್ ಕರೆಂಟ್ ಏನಿದೆ ಅದು ಸರ್ಕಾರಕ್ಕೆ ಹೋಗಿ ಸರ್ಕಾರದ ಕಡೆಯಿಂದ ನಮಗೆ ಹಣ ಬರುತ್ತೆ ಸೊ ಈ ವಿಡಿಯೋನ ನೋಡ್ತಾ ನಿಮಗೆ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಹಾಕ್ಸ್ಬೇಕು ಅಂತ ಇಂಟ್ರೆಸ್ಟ್ ಬಂದಿದೆ ಅಂತಂದ್ರೆ ನೀವು ಹಾಕ್ಸ್ಬೇಕು ಅಂತಂದ್ರೆ ಆನ್ ಗ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ನೇ ಹಾಕ್ಸಿ ಸೊ ಎಷ್ಟು ಪ್ಯಾನೆಲ್ಸ್ ಹಾಕ್ಸ್ಬೇಕು ಡಿಪೆಂಡ್ಸ್ ಆನ್ ಯು ನಿಮ್ಮ ರೂಫ್ ಟಾಪ್ ಅಲ್ಲಿ ಎಷ್ಟು ಜಾಗ ಇದೆ ಅದಕ್ಕೆ ತಕ್ಕ ಹಾಗೆ ನೀವು ಅದನ್ನ ಪ್ಲಾನ್ ಮಾಡ್ಕೊಳ್ಬೇಕು ಹೆಚ್ಚಿನ ಜಾಗ ಇತ್ತು ಅಂತಂದ್ರೆ ಹೆಚ್ಚಿನ ಪ್ಯಾನೆಲ್ಸ್ ಹಾಕ್ಸ್ಬೋದು ಕಡಿಮೆ ಜಾಗ ಇತ್ತು ಅಂತಂದ್ರೆ ಕಡಿಮೆ ಪ್ಯಾನೆಲ್ಸ್ ಹಾಕ್ಸ್ಬೋದು ಸೊ ಸೆಕೆಂಡ್ ಫ್ಯಾಕ್ಟರ್ ಏನ್ ಡಿಪೆಂಡ್ ಆಗುತ್ತೆ ನಿಮ್ಮ ಯೂಸೇಜ್ ಅಂದ್ರೆ ನಿಮ್ಮ ಯೂಸೇಜ್ ಜಾಸ್ತಿ ಇತ್ತು ಅಂತಂದ್ರೆ ಹೆಚ್ಚಿನ ಪ್ಯಾನೆಲ್ಸ್ ಹಾಕ್ಸಿ ಕಡಿಮೆ
ಕಡಿಮೆ ಇತ್ತು ಅಂತಂದ್ರೆ ಕಡಿಮೆ ಹಾಕ್ಸಿದ್ರು ಆಯ್ತು. ಸೊ ಮೂರನೇ ಫ್ಯಾಕ್ಟರ್ ಏನ್ ಕನ್ಸಿಡರ್ ಮಾಡಬೇಕು, ಟ್ಯಾರಿಫ್. ಆಫ್ ಕೋರ್ಸ್ ಟ್ಯಾರಿಫ್ ರೇಟ್ ಜಾಸ್ತಿ ಇರೋದ್ರಿಂದ ನಾವು ಹೆಚ್ಚಿನ ಪ್ಯಾನೆಲ್ಸ್ ನ ಹಾಕ್ಸಿದ್ರೆ ಇಲ್ಲಿ ನಾವು ಸೇಫ್ ಆಗಿರ್ಬೋದು. ಸೊ ನಾನು ಈಗಾಗಲೇ ಹೇಳಿದಾಗೆ ಕೇವಲ ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ ಗೆ ಮಾತ್ರ ಸಬ್ಸಿಡಿ ಇದೆ, ಬೇರೆ ಯಾವುದಕ್ಕೂ ಇಲ್ಲ. ಸೊ ಈ ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ ಅಲ್ಲಿ ಎಷ್ಟು ಕಿಲೋವ್ಯಾಟ್ ನ ಪ್ಯಾನೆಲ್ಸ್ ಹಾಕ್ಸಿದ್ರೆ ಎಷ್ಟು ಕರೆಂಟ್ ಜನರೇಟ್ ಆಗುತ್ತೆ ಅನ್ನೋದನ್ನ ಕೂಡ ಎಕ್ಸಾಂಪಲ್ಸ್ ಅಲ್ಲಿ ನಾವೀಗ ನೋಡೋಣ. ಸೊ ಈ ಪ್ಯಾನೆಲ್ಸ್ ಕಾಸ್ಟ್ ಎಷ್ಟು ಬೀಳುತ್ತೆ? ಒಂದು ಕಿಲೋವ್ಯಾಟ್ ನ ಪ್ಯಾನೆಲ್ ನಾನು ಏನಾದರೂ ಹಾಕಿಸ್ತಾ ಇದ್ದೀನಿ ಅಂತಂದ್ರೆ ನನಗೆ 60,000 ರಿಂದ 1 ಲಕ್ಷದವರೆಗೂ ಇಲ್ಲಿ ಕಾಸ್ಟ್ ಬೀಳುತ್ತೆ. ಸೊ ನಿಮ್ಮ ಕರೆಂಟ್ ಯೂಸೇಜ್ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ, ನಿಮ್ಮ ಕರೆಂಟ್ ಬಿಲ್ ತಿಂಗಳಿಗೆ 4,500 ಈ ರೀತಿ ಬರ್ತಾ ಇದೆ ಅಂತಂದ್ರೆ ನೀವು 1 ಕಿಲೋವ್ಯಾಟ್ ನ ಪ್ಯಾನೆಲ್ ಹಾಕ್ಸಿದ್ರೆ ಸಾಕಾಗೋದಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ, ಮತ್ತೆ ಎಲ್ಲವೂ ಡಬಲ್ ಡಬಲ್ ಆಗುತ್ತೆ. ನೀವು 4 ಕಿಲೋವ್ಯಾಟ್ ಪ್ಯಾನೆಲ್ ನೇ ಹಾಕ್ಸ್ಬೇಕಾಗತ್ತೆ ಇಲ್ಲಿ. ಉದಾಹರಣೆಗೆ ನಿಮ್ಮ ಬಿಲ್ 4,500 ಬರ್ತಾ ಇದೆ ಅಂತಂದ್ರೆ ಒಂದು ಟ್ಯಾರಿಫ್ ರೇಟ್ ಪ್ರಕಾರ ನಾವಿಲ್ಲಿ 500 to 600 ಯೂನಿಟ್ಸ್ ಕನ್ಸಂಪ್ಷನ್ ಅಂತ ಇಟ್ಕೊಂಡಿರ್ತೀವಿ. ಸೊ ಈ 600 ಯೂನಿಟ್ಸ್ ನೀವು ಕನ್ಸಂಪ್ಷನ್ ಮಾಡ್ತಿದ್ರಿ ಅಂತಂದ್ರೆ ನೀವು 4 ಕಿಲೋವ್ಯಾಟ್ಸ್ ದೇ ಹಾಕ್ಸ್ಬೇಕಾಗತ್ತೆ. ಸೊ ಇಲ್ಲಿ ನೀವು ಪ್ಯಾನೆಲ್ ನ ಡಿಸೈಡ್ ಮಾಡಬೇಕಾದ್ರೆ ನಿಮ್ಮ ಒಂದು ರೂಫ್ ಟಾಪ್ ಮೇಲೆ ಜಾಗದ ಜೊತೆಗೆ ಟ್ಯಾರಿಫ್ ಜೊತೆಗೆ ನಿಮ್ಮ ಈ ಒಂದು ಯೂಸೇಜ್ ನ ಕೂಡ ಆಡ್ ಮಾಡ್ಕೊಳ್ಬೇಕು. ನಿಮ್ಮ ಪ್ಲಾನ್ ಎಲ್ಲವನ್ನ ಇನ್ಕ್ಲೂಡ್ ಮಾಡಿ ನಂತರ ನೀವು ಅದನ್ನ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಉದಾಹರಣೆಗೆ 4,500 ರೂಪಾಯಿ ನಿಮ್ಮ ಬಿಲ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ನೀವು 4 ಕಿಲೋವ್ಯಾಟ್ ನ ಪ್ಯಾನೆಲ್ ಹಾಕ್ಸಿದ್ದೀರಾ. ಸೊ ನಿಮಗೆ ಈಗ ಬರುವಂತಹ ಒಂದು ಬಿಲ್ ಬಂದು 488 ರೂಪಾಯಿ. ಸೊ 4,500 ಅಲ್ಲಿ 488 ರೂಪಾಯಿ ಅಲ್ಲಿ ನಾನು ಈಗಾಗಲೇ ಹೇಳಿದಾಗೆ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗೆ 90% ಕರೆಂಟ್ ಬಿಲ್ನ ನಾವು ಕಡಿಮೆ ಮಾಡ್ಬೋದು ನಾವು ಪ್ಲಾನ್ ಮಾಡಿ ಪ್ರತಿಯೊಂದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ. ಸೊ ಅದನ್ನು ನಾನೀಗ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸಿದ್ದೀನಿ. ನಿಮ್ಮ ಯೂಸೇಜ್ ಕಡಿಮೆ ಇದೆ ಅಂತ ಇಟ್ಕೊಳ್ಳಿ, ಪ್ರತಿದಿನ 10 ಯೂನಿಟ್ನ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ನಿಮಗೆ 3 ಕಿಲೋವ್ಯಾಟ್ಸ್ ಪ್ಯಾನಲ್ಲೇ ಸಾಕು, ನಿಮಗೆ ಹೆಚ್ಚಿನ ಒಂದು ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಸೊ ನಾವು ಸಬ್ಸಿಡಿ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಸಬ್ಸಿಡಿ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ ಮಾತ್ರ ಇದೆ. 1 ಕಿಲೋವ್ಯಾಟ್ ಇಂದ 3 ಕಿಲೋವ್ಯಾಟ್ ಪ್ಯಾನಲ್ಸ್ ನಾವು ಹಾಕ್ಸಿದ್ರೆ 40% ನಮಗೆ ಸಬ್ಸಿಡಿ ಸಿಗುತ್ತೆ. ಸೊ ಈ ಸಬ್ಸಿಡಿ ಸಿಗುತ್ತೆ ಅಂದ ತಕ್ಷಣ ಫಸ್ಟ್ ಇನ್ವೆಸ್ಟ್ಮೆಂಟ್ ನಾವೇ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಅರ್ಥ ಆಗಿರುತ್ತೆ. ಸೊ ಈ ಫಸ್ಟ್ ಇನ್ವೆಸ್ಟ್ಮೆಂಟ್ ಏನು? ಅಫ್ಕೋರ್ಸ್ ಇನ್ಸ್ಟಾಲೇಷನ್ ಚಾರ್ಜಸ್ ಇದ್ದೇ ಇರುತ್ತೆ ಅಲ್ವಾ. ನಾನು ಈ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ನ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿಸ್ಬೇಕು, ಅಲ್ಲಿ ಹಾಕಿಸ್ಬೇಕು, ಈ ಪ್ರತಿಯೊಂದು ಚಾರ್ಜಸ್ನ ನಾನು ಕಟ್ಟಿ ಅದನ್ನು ಹಾಕ್ಸಿದ ನಂತರ ನನಗೆ ಈ ಒಂದು 40% ಸಬ್ಸಿಡಿ ಸಿಗುತ್ತೆ. ಸೊ ಇದನ್ನು ನಾನು ಹೇಳಿದೆ 3 ರಿಂದ 4 ವರ್ಷದಲ್ಲಿ ಕ್ಲೇಮ್ ಮಾಡ್ಕೊಳ್ಬೋದು ಅಂತ. ಯಾವ ರೀತಿ ಕ್ಲೇಮ್ ಮಾಡ್ತೀವಿ? ಅಫ್ಕೋರ್ಸ್ ಪ್ರತಿ ತಿಂಗಳು ನಾನು ಏನಾದರೂ ಒಂದು 4,000 ಅಥವಾ 3,000 ಕರೆಂಟ್ ಬಿಲ್ ಕಟ್ತಾ ಇದ್ದೀನಿ ಅಂತಂದರೆ ಅದು ಇಲ್ಲಿ ಉಳಿಸ್ತಾ ಬರ್ತೀನಿ, ಜೊತೆಲಿ ಕರೆಂಟ್ ನಾನು ಮಾರ್ತಿದ್ದೀನಿ ಎಕ್ಸಸ್ ಏನಾದರೂ ಸರ್ಕಾರಕ್ಕೆ ಅಂದರೆ ಅಲ್ಲಿ ಕೂಡ ಹಣ ಬರುತ್ತೆ. ಸೊ ಈ ಬಿಲ್ಸ್ನ ನಾವು ಆ್ಯಡ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಮಗೆ ಆ 4 ವರ್ಷಕ್ಕೆ ಇಲ್ಲೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದು ವಾಪಸ್ ಬಂದಿರುತ್ತೆ. ಹಾಗೆ 4 to 10 ಕಿಲೋವ್ಯಾಟ್ಸ್ ಪ್ಯಾನಲ್ಸ್ನ ನಾವೇನಾದರೂ ಹಾಕ್ಸಿದ್ರೆ 20% ಸಬ್ಸಿಡಿ ಇರುತ್ತೆ. ಅಂದರೆ ನಾನೆಲ್ಲ ಪ್ರಾಸೆಸ್ ಮುಗಿದ ಮೇಲೆ, ವೆರಿಫಿಕೇಶನ್ ಎಲ್ಲ ಮುಗಿದ ಮೇಲೆ ಅಪ್ಲೈ ಮಾಡ್ತು ಅಂತಂದರೆ ನನಗೆ ಈ 20% ಏನು ಇನ್ವೆಸ್ಟ್ ಮಾಡಿರ್ತೀನಿ ಹಣ ಅದು ವಾಪಸ್ ಬರುತ್ತೆ. ಸೊ ಉದಾಹರಣೆಗೆ ಒಂದು ಸಣ್ಣ ಕ್ಯಾಲ್ಕುಲೇಷನ್ ತೋರಿಸ್ತೀನಿ ವಿಡಿಯೋನ ಮುಗಿಸೋದಕ್ಕೆ ಮುಂಚೆ. ಅಕಸ್ಮಾತ್ ನಾನು ಏನಾದರೂ ಯೂಸೇಜ್ ಕಡಿಮೆ ಮಾಡ್ತಾ ಇದ್ದೀನಿ, ನಾನು ಈಗಾಗಲೇ ಹೇಳಿದಾಗೆ ಪ್ರತಿದಿನ ಕೇವಲ 10 ಯೂನಿಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ 3 ಕಿಲೋವ್ಯಾಟ್ನ ಪ್ಯಾನಲ್ ಸಾಕು. ಸೊ ಇದರ ಪ್ರಕಾರ ನನಗೆ ಆನ್ ಗ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಅಂತಂದ್ರೆ ಎಷ್ಟು ಖರ್ಚು ಬೀಳುತ್ತೆ ಇನ್ಸ್ಟಾಲೇಷನ್ಗೆ ಅಂತ. ಸೊ 2,13,300 ರೂಪಾಯಿಂದ ಇದು ಶುರು ಆಗುತ್ತೆ, ಆನ್ ವರ್ಡ್ಸ್ ಅಂತಿದೆ. ಸೊ ಆನ್ ಅನ್ ಆವರೇಜ್ 2,20,000 ಅಂತ ಇಟ್ಕೊಳ್ಳಿ ಇದನ್ನ. ಸೊ ನಮಗೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ಹೇಳಿದೆ ನಾನು 3 ಕಿಲೋವ್ಯಾಟ್ ಪ್ಯಾನಲ್ಸ್ಗೆ 40%. ಸೊ ಈ 40% ಅಂತಂದ್ರೆ ಈ ಒಂದು ಅಮೌಂಟ್ಗೆ 88,000 ಆಯಿತು. ಹಾಗಾದ್ರೆ ನಾನು ಇಲ್ಲಿ ಇನ್ವೆಸ್ಟ್ ಮಾಡುವಂತಹ ಅಮೌಂಟ್ ಎಷ್ಟು? 1,32,000. ಸೊ ನಾನು ಈ 2,20,000 ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ಒಂದು ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ನ ಹಾಕ್ಸ್ಕೊಂಡೆ ಅಂತಂದರೆ ಆ ಪ್ರಾಸೆಸ್ ಮುಗಿದ ನಂತರ ನಾನು ಸಬ್ಸಿಡಿನ ಕ್ಲೇಮ್ ಮಾಡ್ಬೋದು. ಅಂದರೆ 88,000 ನನಗೆ ಸರ್ಕಾರದ ಕಡೆಯಿಂದ ವಾಪಸ್ ಬರುತ್ತೆ. ಸೊ ನಾನು ಇಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಒಂದು ಹಣ ಕೇವಲ 1,32,000. ಸೊ ಈ ರೀತಿಯಲ್ಲಿ ನಾವು ಪ್ಲಾನ್ನ ಮಾಡ್ಕೊಳ್ಬೋದು. ಇಂಪಾರ್ಟೆಂಟ್ ನಾನು ಆಗಲೇ ಹೇಳಿದ್ದೀನಿ, ಮತ್ತೊಂದು ಸಲ ನೆನಪಿಸ್ತಾ ಇದ್ದೀನಿ, ಈ ಇನ್ವೆಸ್ಟ್ಮೆಂಟ್ ಅಮೌಂಟ್ ಖಂಡಿತವಾಗ್ಲೂ ನಮಗೆ ಹಿಂತಿರುಗ್ದಾಗತ್ತೆ. ಹೇಗೆ? ನಾವು ವರ್ಷದಲ್ಲಿ ಒಂದು 36,000 ಕರೆಂಟ್ಗೆ ಕಟ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ಪ್ರತಿ ತಿಂಗಳು ಒಂದು 3,000 4,000 ಈ ರೀತಿ ನಮ್ಮ ಕರೆಂಟ್ ಬಿಲ್ ಬರ್ತಾ ಇದೆ ಅಂತಂದರೆ 4 ವರ್ಷದಲ್ಲಿ ನಾನು ಏನು ಒಂದು 1,32,000 ರೂಪಾಯಿ ಕಟ್ತಾ ಇದ್ದೀನಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗಿ, ಅದು ಖಂಡಿತವಾಗ್ಲೂ ರಿಟರ್ನ್ ಪಡ್ಕೊಂಡಿರ್ತೀನಿ ಅಮೌಂಟು. ಜೊತೆಯಲ್ಲಿ ಸರ್ಕಾರಕ್ಕೆ ಎಕ್ಸಸ್ ಕರೆಂಟ್ ಮಾರೋದ್ರಿಂದ ನನಗೆ ಅಲ್ಲಿ ಹಣ ಕೂಡ ಬಂದಿರುತ್ತೆ. ಸೊ ಈ ರೀತಿಯಾಗಿ ನನ್ನ ಇನ್ವೆಸ್ಟೆಡ್ ಅಮೌಂಟ್ ಕೂಡ ವಾಪಸ್ ಬಂದಿರುತ್ತೆ. ನಾನು
ಫ್ರೀ ಕರೆಂಟ್ ಅನ್ನು ಯೂಸ್ ಮಾಡ್ತೀನಿ ಅಕಸ್ಮಾತ್ ಸರ್ಕಾರದ ಕರೆಂಟ್ ನಾನು ಯೂಸ್ ಮಾಡಿಲ್ಲ ಅಂತಂದ್ರೆ ನನ್ನ ಕರೆಂಟ್ ಬಿಲ್ ಜೀರೋ ಜೊತೆಲಿ ಸರ್ಕಾರಕ್ಕೆ ಮಾರುವಂತ ಕರೆಂಟ್ ಗೆ ಹಣ ಕೂಡ ಬರುತ್ತೆ ಸೋ ಈಗ ಮೇನ್ ಟಾಪಿಕ್ ಸಬ್ಸಿಡಿ ಗೆ ಹೇಗೆ ಅಪ್ಲೈ ಮಾಡಬೇಕು ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಬಗ್ಗೆ ಗೊತ್ತಾಯ್ತು ಮೂರು ರೀತಿಯಾದಂತ ಸೋಲಾರ್ ಸಿಸ್ಟಮ್ ಇದೆ ಅಂತ ಗೊತ್ತಾಯ್ತು ಸೋ ಎಲ್ಲಾ ಪ್ರೋಸೆಸ್ ಆಯ್ತು ನಾನು ಹಾಕ್ಸಾಯ್ತು ಸಬ್ಸಿಡಿ ಹೇಗೆ ಅಂತಂದ್ರೆ ನಾನು ನಿಮಗೆ ತೋರಿಸ್ತೀನಿ ಗೂಗಲ್ ಓಪನ್ ಮಾಡ್ಕೊಳ್ಳಿ ಸೋ ರೂಫ್ ಟಾಪ್ ಸೋಲಾರ್ ಪ್ರೋಗ್ರಾಮ್ ಅಂತ ಟೈಪ್ ಮಾಡಿದ್ರೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಎಸ್ ಸೋ ನೋಡಿ ಇದು ಅಫೀಷಿಯಲ್ ವೆಬ್ಸೈಟ್ ಇಲ್ಲಿ ರಿಜಿಸ್ಟರ್ ಅಂತ ಏನಿದೆ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಸೋ ಇಲ್ಲಿ ಸ್ಟೇಟ್ ನ ಹಾಕೊಳ್ಳಿ ನೀವು ಯಾವ ಸ್ಟೇಟ್ ಇದೆಯೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಕಂಪನಿನ ಸೆಲೆಕ್ಟ್ ಮಾಡ್ಕೊಳ್ಳಬೇಕು ಸೋ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡಬೇಕಾದ್ರೆ ನನಗೆ ಕಾಣಿಸ್ತಾ ಇರುವಂತಹ ಇಷ್ಟು ಕಂಪನೀಸ್ ಇದೆ ಇದಕ್ಕೆ ಹೊರತಾಗಿ ಬೇರೆ ಯಾವುದಾದರೂ ಕಂಪನೀಸ್ ಇದ್ದರೆ ಮುಂದೆ ಆ್ಯಡ್ ಆದರೂ ಆಗ್ಬೋದು ಸೊ ಸದ್ಯಕ್ಕೆ ಈ ಇರೋ ಕಂಪನೀಸಲ್ಲಿ ನಾನು ಬೆಸ್ಕಾಮ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಕನ್ಸ್ಯೂಮರ್ ಅಕೌಂಟ್ ನಂಬರ್ ಹಾಕಬೇಕಾಗತ್ತೆ ನಿಮ್ಮ ಕರೆಂಟ್ ಬಿಲ್ಲಲ್ಲೇ ಇರುತ್ತೆ ಅದು ನೀವು ಚೆಕ್ ಮಾಡಿ ಅದನ್ನು ಹಾಕ್ಬೋದು ಅದರ ನಂತರ ಕನ್ಸೆಂಟನ್ನು ಓಕೆ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡಿ ಸೆಕೆಂಡ್ ಸ್ಟೆಪ್ ಏನು ಬಂದಿದೆ ಮೊಬೈಲ್ ನಂಬರ್ನ ಹಾಕಬೇಕು ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ನೀಡಿದ್ರೆ ಇಮೇಲ್ ಐ ಡಿ ಹಾಕಿದ್ರೆ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡ್ಬೋದು ಪಕ್ಕದಲ್ಲಿ ಸ್ಕ್ರಾಲ್ ಆಗ್ತಿರ್ತಕ್ಕಂಥ ಒಂದು ಪ್ರಾಸೆಸ್ನ ತೋರಿಸ್ತೀನಿ ನೋಡಿ ಸ್ಟೆಪ್ ಒನ್ನಲ್ಲಿ ಏನಿದೆ ಸೆಲೆಕ್ಟ್ ಯುವರ್ ಸ್ಟೇಟ್ ಸೆಲೆಕ್ಟ್ ಯುವರ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಕನ್ಸ್ಯೂಮರ್ ನಂಬರ್ ಹಾಕಬೇಕು ಅಂತಿದೆ ಫೋನ್ ನಂಬರ್ ಇದೆ ಸೊ ಸ್ಟೆಪ್ ಒನ್ನಲ್ಲಿ ಇದನ್ನು ಫಾಲೋ ಮಾಡಬೇಕು ನಾವು ಇದನ್ನು ಫಾಲೋ ಮಾಡಿದ್ದೀವಿ ಸೊ ಇದರ ನಂತರ ಸ್ಟೆಪ್ ಟೂಲಿ ಲಾಗಿನ್ ವಿತ್ ಕನ್ಸ್ಯೂಮರ್ ನಂಬರ್ ಆ್ಯಂಡ್ ಮೊಬೈಲ್ ನಂಬರ್ ಅಪ್ಲೈ ಫಾರ್ ದ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಆಸ್ ಪರ್ ದ ಫಾರ್ಮ್ ಅಂತಿದೆ ಅಂದರೆ ನಾನು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ನಂತರ ಲಾಗಿನ್ ಮಾಡಬೇಕು ನಾನು ಇಲ್ಲೇ ಬಂದು ಲಾಗಿನ್ ಮಾಡಬೇಕಾದ್ರೆ ಏನಾಗುತ್ತೆ ನನ್ನ ಕನ್ಸ್ಯೂಮರ್ ನಂಬರ್ ಅಂದರೆ ಕರೆಂಟ್ ಬಿಲ್ಲಲ್ಲಿ ಇರ್ತಕ್ಕಂಥ ಒಂದು ಕನ್ಸ್ಯೂಮರ್ ನಂಬರ್ನ ಹಾಕಿ ಏನು ರಿಜಿಸ್ಟ್ರೇಷನ್ ಟೈಮಲ್ಲಿ ಯೂಸ್ ಮಾಡಿರ್ತೀವಿ ಅದೇ ನಂಬರ್ನ ಹಾಕಬೇಕು ಅದನ್ನು ಹಾಕಿ ಮೊಬೈಲ್ ನಂಬರ್ನ ಹಾಕಿ ನೀವು ಲಾಗಿನ್ ಆದರೆ ಅಲ್ಲಿ ಒಂದು ಫಾರ್ಮ್ ಇರುತ್ತೆ ಆ ಫಾರ್ಮ್ನ ಸರಿಯಾಗಿ ಫಿಲ್ ಮಾಡಿ ಅದರ ಒಂದು ಪ್ರಕಾರ ನಾವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಸ್ಟೆಪ್ ತ್ರೀಲಿ ಏನಾಗುತ್ತೆ ವೇಟ್ ಫಾರ್ ದ ಫಿಸಿಬಿಲಿಟಿ ಅಪ್ರೂವಲ್ ಫಾರ್ ಡಿಸ್ಕಾಮ್ ಒನ್ಸ್ ಯು ಗೆಟ್ ದ ಫಿಸಿಬಿಲಿಟಿ ಅಪ್ರೂವಲ್ ಇನ್ಸ್ಟಾಲ್ ದ ಪ್ಲಾಂಟ್ ಬೈ ಎನಿ ಆಫ್ ದ ರಿಜಿಸ್ಟರ್ಡ್ ವೆಂಡರ್ಸ್ ಇನ್ ಯುವರ್ ಡಿಸ್ಕಾಮ್ ಅಂದರೆ ಇಲ್ಲಿ ನಮಗೆ ಅಪ್ರೂವಲ್ ಸಿಗುತ್ತೆ ಅಲ್ಲಿವರೆಗೂ ವೇಟ್ ಮಾಡಬೇಕಾಗತ್ತೆ ಅಪ್ರೂವಲ್ ಸಿಕ್ಕದ ಮೇಲೆ ನಾವು ಇನ್ಸ್ಟಾಲೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು ಅಲ್ಲಿ ಇರ್ತಕ್ಕಂತಹ ಒಂದು ಲಿಸ್ಟ್ ಆಫ್ ವೆಂಡರ್ಸಿಂದ ನಾವು ಈ ಒಂದು ಕೆಲಸವನ್ನು ಮಾಡ್ಬೋದು ಸ್ಟೆಪ್ ಫೋರ್ನಲ್ಲಿ ಇನ್ಸ್ಟಾಲೇಷನ್ ಆದ ತಕ್ಷಣ ಆ ಪ್ಲಾಂಟ್ನ ಡೀಟೇಲ್ಸ್ ಏನಿದೆ ಅದನ್ನು ಸಬ್ಮಿಟ್ ಮಾಡುವ ಮೂಲಕ ನೆಟ್ ಮೀಟರ್ಗೆ ನಾವು ಅಪ್ಲೈ ಮಾಡಬೇಕು ಪ್ರತಿಯೊಂದು ಕೂಡ ಇದೇ ವೆಬ್ಸೈಟ್ ಅಲ್ಲಿ ಇದೇ ಒಂದು ಲಾಗಿನ್ ಅಲ್ಲಿ ಆಗುತ್ತೆ ಅಂದ್ರೆ ನೀವು ಒಂದ್ಸಲ ರಿಜಿಸ್ಟರ್ ಮಾಡ್ಕೊಂಡ್ರೆ ನೆನ್ಪಿಟ್ಕೊಳ್ಬೇಕಾಗತ್ತೆ ಇದನ್ನ ಪಿನ್ ಮಾಡಿಟ್ಕೊಳ್ಳಿ ಸೊ ಇದ್ರ ಮೂಲಕನೇ ನೀವು ಪ್ರತಿಯೊಂದನ್ನು ಮಾಡಬೇಕಾಗತ್ತೆ ಸೊ ಸ್ಟೆಪ್ ಫೈವ್ ಅಲ್ಲಿ ಏನಾಗುತ್ತೆ ನೆಟ್ ಮೀಟರ್ನ ಇನ್ಸ್ಟಾಲೇಷನ್ ಆದ ತಕ್ಷಣ ಇನ್ಸ್ಪೆಕ್ಷನ್ ಬರ್ತಾರೆ ಡಿಸ್ಕಾಮ್ ಅವರು ಅದರ ನಂತರ ಅವರು ಸರ್ಟಿಫಿಕೇಟ್ನ ಅಂದರೆ ಕಮಿಷನಿಂಗ್ ಸರ್ಟಿಫಿಕೇಟ್ನ ಒಂದು ಜನರೇಟ್ ಮಾಡಿ ನಿಮಗೆ ನೀಡ್ತಾರೆ ಸೊ ಇಲ್ಲಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇದೆ ಫಸ್ಟ್ ನೀವು ಈ ವೆಬ್ಸೈಟ್ಗೆ ಬಂದು ಅಪ್ಲೈ ಮಾಡ್ತೀರಿ ಅಪ್ರೂವಲ್ ನೀಡಿದ ತಕ್ಷಣ ನೀವು ಆ ಪ್ಲಾಂಟ್ನ ಇನ್ಸ್ಟಾಲ್ ಮಾಡಿಸ್ತೀರಿ ಪ್ಲಾಂಟ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಮತ್ತೊಂದು ಪ್ರೋಸೆಸ್ ಈ ರೀತಿ ಹಂತ ಹಂತವಾಗಿ ಇದು ಹೋಗುತ್ತೆ ಸೊ ಸ್ಟೆಪ್ ಸಿಕ್ಸ್ ಅಲ್ಲಿ ಏನಾಗುತ್ತೆ ಒನ್ಸ್ ಯು ಗಾಟ್ ದ ಕಮಿಷನಿಂಗ್ ರಿಪೋರ್ಟ್ ಸಬ್ಮಿಟ್ ಬ್ಯಾಂಕ್ ಡೀಟೇಲ್ಸ್ ಆ್ಯಂಡ್ ಕ್ಯಾನ್ಸಲ್ ಚೆಕ್ ಥ್ರೂ ದ ಪೋರ್ಟಲ್ ಸಬ್ಸಿಡಿ ವಿಲ್ ಕಮ್ ಟು ಯುವರ್ ಅಕೌಂಟ್ ವಿತ್ ಇನ್ 30 ವರ್ಕಿಂಗ್ ಡೇಸ್ ಓಕೆ ಸೊ ಇದ್ರ ಪ್ರಕಾರ ಇದು ಲಾಸ್ಟ್ ಸ್ಟೆಪ್ ಏನು ನಾವು ಎಲ್ಲವನ್ನ ಇನ್ಸ್ಟಾಲ್ ಮಾಡಿಸಾಯ್ತು ವೆರಿಫಿಕೇಶನ್ ಆಯಿತು ಮೀಟರ್ ಕೂಡ ಹಾಕಾಯಿತು ಎಲ್ಲವೂ ಹಾಕಾದ ನಂತರ ನಾನಿಲ್ಲಿ ನನ್ನ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದೀನಿ ಅಲ್ವಾ ನನಗೆ ವಾಪಸ್ ಬರಬೇಕಲ್ಲ ಈ 40% ಅಕಸ್ಮಾತ್ ನಾನು 3 kW ಇನ್ಸ್ಟಾಲ್ ಮಾಡಿಸಿದ್ರೆ ಸೊ ಈ 40%ಗೋಸ್ಕರ ಮತ್ತೆ ನಾನು ಇದೇ ವೆಬ್ಸೈಟ್ಗೆ ಬಂದು ನನ್ನ ಬ್ಯಾಂಕ್ ಡೀಟೇಲ್ಸ್ ಅಲಾಂಗ್ ವಿತ್ ಅ ಕ್ಯಾನ್ಸಲ್ಡ್ ಚೆಕ್ ಇದನ್ನು ಅಪ್ಲೋಡ್ ಮಾಡ್ತು ಅಂತಂದರೆ ನನಗೆ 30 working days ನನ್ನ ಒಂದು ಸಬ್ಸಿಡಿ ಅಮೌಂಟ್ ರಿಲೀಸ್ ಆಗುತ್ತೆ ಅಂದರೆ 88,000 rupees ನನಗೆ ವಾಪಸ್ ಬರುತ್ತೆ ಸೊ ನಾವು ಈ ರೀತಿಯಾಗಿ ನಮ್ಮ ಒಂದು ಪ್ಲಾನಿಂಗ್ನ ಮಾಡಿಕೊಂಡ್ರೆ ನಮ್ಮ ಯೂಸೇಜ್ ಪ್ರಕಾರ ಪ್ರತಿಯೊಂದನ್ನು ಲೆಕ್ಕ ಹಾಕಿ ಮಾಡಿದ್ರೆ ನಮ್ಮ ಕರೆಂಟ್ ಬಿಲ್ 90% ಅಷ್ಟು ಕಡಿಮೆ ಬರುತ್ತೆ ಯಾಕೆ ಈ 90% ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವೇನಾದರೂ ಸರ್ಕಾರ ಕೊಡುವಂತಹ ಕರೆಂಟ್ನ ಯೂಸ್ ಮಾಡಿಲ್ಲ ಅಂತಂದರೆ ಅಫ್ಕೋರ್ಸ್ 0 current bill ನಾನೇನು ಕಟ್ಟೋ ಹಾಗೆ ಇಲ್ಲ ಜೊತೆಯಲ್ಲಿ ಸರ್ಕಾರದಿಂದ ಹಣ ಸಿಗ್ತಾ ಇದೆ ನನಗೆ ಎಕ್ಸಸ್ ಕರೆಂಟ್ನ ಕೊಡ್ತಾ ಇರೋದಕ್ಕೆ ಆದರೆ ನಾನಿಲ್ಲಿ ಮೇಂಟೆನೆನ್ಸ್ ಅನ್ನೋದು ಮಾಡಲೇಬೇಕಲ್ವ ಈ ಸೋಲಾರ್ ಪ್ಯಾನಲ್ಸ್ ಏನೋ ಒಂದು ಖರ್ಚು ಬರ್ಬೋದು ಏನೋ ಒಂದು ಮೇಂಟೆನೆನ್ಸ್ ಆಗ್ಬೋದು ಸೊ ಈ ಮೇಂಟೆನೆನ್ಸ್ ಖರ್ಚು ಇದ್ದೇ ಇರುತ್ತೆ ಸೊ ಓವರ್ಆಲ್ ನಾನೇನಾದರೂ ಲೆಕ್ಕ ಹಾಕ್ತು ಅಂತಂದರೆ 90% ನನ್ನ ಕರೆಂಟ್ ಬಿಲ್ಲಲ್ಲಿ ನಾನು ಸೇವ್ ಮಾಡ್ಬೋದು ಕೇವಲ 10%ನ ನಾನು ಕಟ್ತೀನಿ ಸೊ ನಿಮ್ಮ ಕರೆಂಟ್ ಬಿಲ್ ಎಷ್ಟೇ ಇದ್ರೂ ಪರವಾಗಿಲ್ಲ 90%ನ ಸೇವ್ ಮಾಡೋದು ನಿಮ್ಮ ಕೈಯಲ್ಲಿದೆ ಸೊ ಈ ರೀತಿಯಾಗಿ ನೀವು ನಿಮ್ಮ ಯೂಸೇಜ್ ನಿಮ್ಮ ಮನೆ ಅಲ್ಲಿ ಎಷ್ಟು ಕರೆಂಟ್ ಯೂಸ್ ಮಾಡ್ತಿದ್ರಿ ಪ್ರತಿಯೊಂದನ್ನು ನೋಡಿ ನೀವು ಪ್ಲಾನ್ ಮಾಡ್ಕೊಳ್ಳಿ ಹಾಗೆ ಸಬ್ಸಿಡಿ ಇರೋದು ಕೇವಲ ಆನ್ ಗ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ಗೆ ಇದನ್ನು ನೆನ್ಪಿಟ್ಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಶೇರ್ ಮಾಡಿ ಜೊತೆಯಲ್ಲಿ ನಿಮಗೆ ಏನೇ
ಒಂದು ಡೌಟ್ಸ್ ಇತ್ತು ಅಂತಂದ್ರೂ ಕೂಡ ಸರಿಯಾಗಿ ಒಂದು ಪ್ರಶ್ನೆಯ ರೂಪದಲ್ಲಿ ಅದನ್ನ ಕೇಳಿ ಒನ್ ವರ್ಡ್ ಅಲ್ಲಿ ಅಲ್ಲಿ ಹಾಕಬೇಡಿ ನನಗೆ ಕೆಲವೊಮ್ಮೆ ಅದು ನಾನು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಬಹುದು ನಿಮಗೆ ಸಿಗಬೇಕಾದ ಉತ್ತರ ಸಿಗದೇ ಇರಬಹುದು ಯಾಕಂದ್ರೆ ಪ್ರತಿಯೊಂದು ಕಾಮೆಂಟ್ಸ್ ನಾನು ಪರ್ಸನಲಿ ಓದ್ತೀನಿ ಪರ್ಸನಲಿ ರಿಪ್ಲೈ ಕೂಡ ಮಾಡ್ತೀನಿ ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ ಯಾರೆಲ್ಲ ನಮ್ಮ ಈ ವಿಡಿಯೋನ ನಾನ್ ಸಬ್ಸ್ಕ್ರೈಬರ್ಸ್ ನೋಡಿದಿರಿ ಪ್ಲೀಸ್ ಒಂದು ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಆಗಿದ್ದಾಗ ನಮ್ಮ ಒಂದು ಬಾಂಡಿಂಗ್ ಬೇರೆ ಇರುತ್ತೆ ನಮ್ಮ ನೋಟಿಫಿಕೇಶನ್ ನಿಮಗೆ ಹೋಗುತ್ತೆ ನೀವು ಒಂದು ಕಮೆಂಟ್ ಮಾಡ್ತೀರಿ ಒಂದು ಎಂಗೇಜ್ಮೆಂಟ್ ಬೆಳೆಯುತ್ತೆ ಆ ಒಂದು ರ್ಯಾಪ್ ಅಪ್ ಬೇರೆ ಇರುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಫ್ರೀಡಮ್ ಆಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಇದರಲ್ಲಿ ಇರ್ತಕ್ಕಂಥ 1000ಕ್ಕೂ ಹೆಚ್ಚು ಕೋರ್ಸ್ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಲೈಟಿಂಗ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ ನಮಸ್ತೆ